ನೀರೇ ಡಬ್ಬಿಂಗ್ ಚೆರಡಿ ಬಾಂಟುಂದಿ ಅಂತಾರೆ ತಮಿಳ್ ಸಿನಿಮಾ ಕೂಡ ನಾನೇ ಡಬ್ಬಿಂಗ್ ಮಾಡ್ತೀನಿ ನನ್ನ ಹತ್ರ ಯಾರ್ಯಾರು ಮಲಯಾಳಮನ್ನ ಮಾತಾಡ್ತಾರೋ ಎಲ್ಲರಿಗೂ ನನ್ನ ಜೊತೆಯಲ್ಲಿ ಅಚ್ಚುಕಟ್ಟಾಗಿ ಕನ್ನಡ ಮಾತಾಡುವಷ್ಟು ಅದನ್ನ ಅವ್ರಿಗೆ ನಾನು ಹೇಳಿಕೊಟ್ಟು ಬರ್ತೀನಿ ಈ ಮೂಲಕ ನಾನು ರಾಜ್ಯೋತ್ಸವ ಆಚರಿಸ್ತೀನಿ ತೋಟದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲೂ ಸಮಯನ ಹೇಗೆ ನಿಭಾಯಿಸ್ತಿದ್ರಿ ಅಂತ ಒಂದು ಮಾತು ಬಂದೇ ಬರುತ್ತೆ ಮಗು ಇತ್ತು ಒಂದು ಪ್ರಸಾದ್ ಅವರ ಸಹಕಾರ ಮಗುವನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಮನೆಯಲ್ಲಿ ಒಬ್ಬರು ಇರ್ತಾಯಿದ್ರು ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಯಾವ್ಯಾವಾಗ ಮಗುಗೆ ಶಾಲೆಗೆ ರಜಾ ಇರುತ್ತೋ ಆವಾಗೆಲ್ಲ ಮಗುನ ಒಂದು ಮಟ್ಟಿಗೆ ಮಟ್ಟಿಗಾದರೂ ಒಂದು ತಿಂಗಳ ಮಟ್ಟಿಗೆ ನಾನು ನನ್ನ ಜೊತೇನಲ್ಲಿ ಕರ್ಕೊಂಡು ಇದ್ದೆ ಶೂಟಿಂಗಿಗೆನೆ ಅಲ್ಲಿ ಅನುಕೂಲವಾಗಿ ಇರ್ತಾಯಿತ್ತು ಅಲ್ಲಿ ನನ್ನ ಜೊತೆ ಆಟ ಆಡಿಸ್ಕೊಂಡು ಅದರದ್ದು ಪಾಠಗಳೇನಿರುತ್ತೆ ಅದನ್ನು ಓದಿಸ್ಕೊಂಡು ಅದ್ರ ಜೊತೆಯಲ್ಲಿ ಹೆಂಗಸು ಕೂಡ ಬರ್ತಾಯಿದ್ರು ಮಗಳನ್ನು ಕರ್ಕೊಂಡು ಹೋಗಿ ನಾನು ನಿಭಾಯಿಸ್ಕೊಂಡು ಬರ್ತಾ ಇದ್ದೆ ಆಮೇಲೆ ಮ್ಯಾನೇಜರ್ ಅನ್ನುವಂಥವ್ರು ನನಗೆ ಯಾರಿಗೂ ಇರಲಿಲ್ಲ ಇವತ್ತಿಗೂ ಇಲ್ಲ ಆಯಿತಾ ತಾನಾಗಿ ತಾನೇ ಫೋನ್ ಬರ್ತಿತ್ತು ಲ್ಯಾಂಡ್ಲೈನಿಗೆ ಫೋನ್ ಬರ್ತಿತ್ತು ಅಮ್ಮ ಇಂಥವ್ರು ನಾನೇ ಫೋನ್ ರಿಸೀವ್ ಮಾಡ್ತಿದ್ದೆ ಅಥವಾ ಮನೇಲಿ ಯಾರು ಇರ್ತಾ ಇದ್ದಂಥವ್ರು ಫೋನ್ ರಿಸೀವ್ ಮಾಡ್ತಾಯಿದ್ರು ನಾನು ಕಾಲ್ ಬ್ಯಾಕ್ ಮಾಡ್ತಾಯಿದ್ದೆ ಮಾಡಿ ಮತ್ತೆ ಡೇಟು ಎಲ್ಲ ಸರಿ ಹೊಂದಾಣಿಕೆ ಆಗಿ ನನ್ನ ಪಾತ್ರ ಕೂಡ ನನಗೆ ಒಪ್ಪಿಗೆ ಆದರೆ ಯಾವತ್ತೂ ಕೂಡ ಹಣಕ್ಕೆ ಬಹಳ ದೊಡ್ಡ ಮಹತ್ವವನ್ನು ನಾನು ಕೊಡಲೇ ಇಲ್ಲ ಆಯಿತಾ ಇಷ್ಟು ಕೊಟ್ರೇ ಮಾಡೋದು ಇಲ್ಲದ್ರೆ ಮಾಡಲ್ಲ ಈ ಥರದ್ದೆಲ್ಲ ನಾನು ಖಂಡಿತ ಮಾಡಿಲ್ಲ ಮೊದಲೇ ಹೇಳ್ತೀನಿ ಪಾತ್ರ ಚೆನ್ನಾಗಿದೆ ನನಗೆ ಸಮಯನೂ ಇದೆ ಗೌರವಯುತವಾದ ಒಂದು ಸಂಭಾವನೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಾಕು ಮಾಡ್ತೀನಿ ಅಂತ ಮುಂದುವರಿಸ್ಕೊಂಡು ಬಂದಂತವಳು ನಾನು ಹಾಗಾಗಿ ಅಂದ್ರೆ ಯಾವ ಮ್ಯಾನೇಜರ್ನ ಅಗತ್ಯ ಇಲ್ಲದೆ ಇದು ಎಲ್ಲವೂ ಕೂಡ ಮ್ಯಾನೇಜ್ ಆಗ್ತಾ ಹೋಯ್ತು ಹೌದು ಖಂಡಿತ ಕೂಡ ನೀವು ಟೂ ಥೌಸಂಡಿನ ಇದಕ್ಕೆ ಬರೋದಾದ್ರೆ ಸೀರೀಸ್ಗೆ ಬರೋದಾದ್ರೆ ಇಂದ್ರ ಅಂತ ಹೇಳಿ ಒಂದು ಸಿನಿಮಾ ಮಾಡಿದೆ ಚಿರಂಜೀವಿ ಅವರ ಜೊತೆಯಲ್ಲಿ ನಮೋ ವೆಂಕಟೇಶ ಅನ್ನೋ ಸಿನಿಮಾ ವೆಂಕಟೇಶ್ ಅವರ ಜೊತೆಯಲ್ಲಿ ಆಮೇಲೆ ಆಡವಾರಿ ಮಾಟಲಿಕ್ಕೂ ಅರ್ಥಾಲು ವೇರುಲೆ ಅಂತ ಇನ್ನೊಂದು ಸಿನಿಮಾ ರಾಮ್ ಅಂತ ಒಂದು ಸಿನಿಮಾ ಇಲ್ಲಿ ರೆಡಿ ಅಂತ ಒಂದು ಸಿನ್ಮಾ ಹಿಂದಿಲೂ ಬಂತು ಕನ್ನಡದಲ್ಲೂ ಕೂಡ ಬಂತು ಪುನೀತ್ ಅವರು ಮಾಡಿದ್ದು ಅದು ಒರಿಜಿನಲಿ ತೆಲುಗು ಸಿನಿಮಾ ಎಲ್ಲವೂ ಸಿಲ್ವರ್ ಜುಬ್ಲಿ ಸಿನಿಮಾಗಳು ಇದೆಲ್ಲದರಲ್ಲೂ ನಾನು ಕೂಡ ಒಂದು ಪಾತ್ರವಾಗಿದ್ದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಖುಷಿ ಇದೆ ನನಗೆ ತೆಲುಗು ಸಿನಿಮಾಕ್ಕೆ ಎಂಟ್ರಿ ಸಿಕ್ಕಿದ್ದು ಅಜಂತಾ ರಾಜು ಅವರು ಅಜಂತಾ ಕಂಬೈನ್ಸ್ ಅಂತ ಹೇಳಿ ಪ್ರೊಡ್ಯೂ ಪ್ರೊಡಕ್ಷನ್ ಹೌಸ್ ನಿಮಗೆ ಗೊತ್ತಿದೆ ಆಗ ತುಂಬ ಮಾಡಿದ್ರು ಹಾಗೆ ಇಲ್ಲಿ ಒಂದು ಸಿನಿಮಾ ಮಾಡಿದ್ರು ಅವರು ನಾನು ಶ್ರುತಿಯವರು ಎಲ್ಲ ಆಕ್ಟ್ ಮಾಡಿದ್ವಿ ಆ ಸಿನಿಮಾದಲ್ಲಿ ಬಹಳ ದೊಡ್ಡ ಹೆಸರನ್ನ ಅದು ಮಾಡಲಿಲ್ಲ ಕೊನೆಯಲ್ಲಿ ಅವರು ನನಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಡೋದು ಬಾಕಿ ಇತ್ತು ಆ ಚೆಕ್ಕನ್ನು ನನಗೆ ಕೊಟ್ಟಿದ್ರು ಆಮೇಲೆ ಒಂದು ದಿವಸ ಅವರಿಂದ ಫೋನ್ ಬಂತು ಅಮ್ಮ ನನಗೆ ಈ ಹತ್ತು ಸಾವಿರ ರೂಪಾಯಿ ನಿಮ್ಗೆ ಕೊಡೋಕೆ ನೋಡಿ ಅವ್ರನ್ನ ಅವರ ಇದನ್ನೇ ಹೇಳ್ತಾ ಇರೋದು ನಾನು ಹೇಳಿದೆ ಸುಮ್ಮನೆ ಇದ್ದಿದ್ರು ಬೌನ್ಸ್ ಚೆಕ್ ಅಂತ ನಾನು ಇಟ್ಬಿಡ್ತಿದ್ದೆ ನನಗೆ ನಿಜವಾಗ್ಲೂ ಹೇಳ್ತೀನಿ ಬೌನ್ಸ್ ಚೆಕ್ಗಳು ನನ್ನ ಹತ್ರ ಭಾಳ ಏನಿಲ್ಲ ಒಂದೋ ಎರಡೋ ಅಷ್ಟೇ ಅದು ಈ ಎರಡನೇ ವ್ಯಕ್ತಿ ಬೌನ್ಸ್ ಚೆಕ್ ಕೊಟ್ಟಿರೋರು ಪಾಪ ಅವರು ದಿವಾಳಿನೇ ಆಗೋಗಿದ್ರು ಬೇರೆ ಯಾವುದೋ ವ್ಯಾಪಾರದ ಕಾರಣದಿಂದಾಗಿ ಅದರಿಂದ ಈ ಚೆಕ್ ಹಾಕೋದೇ ಇಲ್ಲ ಅಂತ ನಾನು ಹೇಳಿದೆ ಆದ್ದರಿಂದ ಅದು ಒಂದು ಬೌನ್ಸ್ ಚೆಕ್ ಆಗಿ ಉಳ್ಕೊಳ್ತು ಅಜಂತಾ ರಾಜು ಅವರಂತೂ ಫೋನ್ ಮಾಡಿ ಹೇಳಿದರು ನಾನು ಈಗ ಈ ಹಣನ ನಿಮಗೆ ಕೊಡೋ ಸ್ಥಿತಿನಲ್ಲಿಲ್ಲ ಆದರೆ ಒಂದೇ ಒಂದು ನಾನು ಇದು ಮಾಡ್ತೀನಿ ರಾಮಾನಾಯ್ಡು ಅವರು ಬಹಳ ಗೌರವಯುತವಾದ ಪ್ರೊಡ್ಯೂಸರು ಅವರು ಬ್ಯಾನರ್ನಲ್ಲಿ ಸುರೇಶ್ ಪ್ರೊಡಕ್ಷನ್ನಲ್ಲಿ ಒಂದು ಸಿನಿಮಾ ನಡೀತಾ ಇದೆ ತೆಲುಗು ಸಿನಿಮಾಕ್ಕೆ ನಿಮ್ಮನ್ನು ನಾನು ಕಳಿಸ್ಕೊಡ್ತೀನಿ ನೀವು ಹೋಗಿ ದಯವಿಟ್ಟು ಯಾವುದ್ಯಾವುದೋ ಮ್ಯಾನೇಜರ್ ಮೂಲಕ ಹೋಗೋದಕ್ಕಿಂತ ನಾನು ಫೋನ್ ಮಾಡಿ ಹೇಳ್ತೀನಿ ನನ್ನ ಮಾತು ಇಲ್ಲ ಅಂತ ಹೇಳಲ್ಲ ಅವರು ನಿಮ್ಮ ಫುಟೇಜ್ ನಾನು ಅವರಿಗೆ ನಮ್ಮ ಸಿನ್ಮಾದಲ್ಲಿ ತೋರಿಸಿದ್ದೀನಿ ಅಂತ ಹೇಳಿದ್ರು ಈ ರೀತಿ ನಾನು ಕಲಿಸುಂದಾಮ್ರಾ ಅನ್ನುವಂಥ ಸೂಪರ್ ಹಿಟ್ ಸಿನ್ಮಾ ವೆಂಕಟೇಶ್ ಮತ್ತು ಸಿಮ್ರಾನ್ ಸಿಮ್ರನ್ ಮಾಡಿದಾತ್ರ ಮಾಡಿದೀನಿ ನಾಲ್ಕಂಟೆ ನೋವೇ ಎಕ್ಕೋ ನೀ ಬಿಟ್ಟವ್ ಈ ಕೋಪಿಗಮುಕು ಆ ಸಿನಿಮಾಕ್ಕೆ ನಾನು ಹೋದೆ ಹಾಗೆ ನಾಯ್ಡುಗಾರಿ ಕುಟುಂಬ ಅನ್ನುವಂಥ ಇನ್ನೂ ಒಂದು ಸಿನ್ಮಾ ವೆಂಕಟೇಶ್ ಅವರದ್ದು ಮಾಡಿದೆ ಸುಮನ್ ಸುಮನ್ ಶೆಟ್ಟಿ ಅವರದ್ದು ಅವ್ರದ್ದು ಮಾಡಿದೆ ಹೀಗೆ ಸುಮಾರು ಸಿನಿಮಾಗಳನ್ನು ನಾನು ಮಾಡಿದೆ ಭಾಷೆ ಕಲ್ತ್ಕೊಂಡೆ ಅಚ್ಚುಕಟ್ಟಾಗಿ ಭಾಷೆ ನಾನು ಉಡುಪಿಯವಳು ನನಗೆ ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಬಿಟ್ಟರೆ ತುಳು ಭಾಷೆ ಬರ್ತಿತ್ತು ಇಷ್ಟು ಬಿಟ್ಟರೆ ನನಗೆ ಬೇರೆ ಭಾಷೆಗಳಿಗೆ ಎಕ್ಸ್ಪೋಜರು ಕೂಡ ಇರಲಿಲ್ಲ ಯಾವ ಕಾರಣಕ್ಕೂ ಇರಲಿಲ್ಲ ಆ ಸಿನಿಮಾಕ್ಕೆ ಹೋದಾಗ ಮಲಯಾಳಂದ್ದಂತೂ ಅದೊಂದು ಅದ್ಭುತ ನಿಜವಾಗ್ಲೂ ಹೇಳ್ತೀನಿ ಯಾಕಂದ್ರೆ ಕನ್ನಡದ ಜೊತೆ ಜೊತೆಯಲ್ಲಿ ಶುರುವಾದಂಥ ಕರಿಯರ್ ಅದು ಮಲಯಾಳಂದು ಎಂ ಟಿ ವಾಸುದೇವನ್ ನಾಯರ್ ಅನ್ನುವಂಥ ಹೆಸರನ್ನ ಎಲ್ಲರೂ ಕೇಳಿರುವಂಥದ್ದು ಹೌದು ಪೆರಂದಚ್ಚನ್ ಸಿನಿಮಾಕ್ಕೆ ಅವರೇನೆ ಕಥೆ ಹೌದು ಚಿತ್ರಕಥೆ ಎಲ್ಲ ಬರ್ದಿದ್ದ ನನ್ನನ್ನ ಮೊದಲನೇ ದಿವಸ ಕರ್ಕೊಂಡು ಹೋಗಿ ಆ ತಂಬುರಾಟಿ ತರ ಹೀಗೊಂದು ಡ್ರೆಸ್ ಎಲ್ಲ ಹಾಕಿ ಕೂದಲೆಲ್ಲ ಕಟ್ಟಿ ಎಲ್ಲ ಕೂಡಿಸ್ಬಿಟ್ಟಿದ್ದಾರೆ ಆ ನಮ್ಗ ವೇಂಡಿಯ ತಂಬುರಾಟಿ ಅಣ್ಣ ನಮ್ಗೆ ಬೇಕಾದಂಥ ತಂಬುರಾಟಿ ಇವರು ಅಂತ ಅದು ನಾನು ಮಲಯಾಳಮನ್ನ ಬಹಳ ಚೆನ್ನಾಗಿ ಕಲ್ತ್ಕೊಂಡಿರೋದ್ರಿಂದ ನಾನು ಹೇಳಿದೆ ನಮಗೆ ಸರಿಯಾದ ತಂಬುರಾಟಿ ಇವರು ಅಂತ ಹೇಳಿದ್ರು ಎಲ್ಲ ಸರಿ ಬಾಯಲ್ಲಿ ಮಾತು ಹೊರಡ್ಬೇಕಲ್ಲ ನಾಲ್ಕು ಲೈನ್ ಮಾತು ಕೊಟ್ಬಿಟ್ರು ಹೆಂಗೆ ಹೇಳೋದು ಭಾಷೆ ಏನೇನು ಬರ್ತಿರ್ಲಿಲ್ಲ ಅರ್ಥನೂ ಆಗ್ತಿರ್ಲಿಲ್ಲ ಏನೂ ಅರ್ಥ ಆಗ್ತಿರ್ಲಿಲ್ಲ ನಾನು ಫಸ್ಟ್ ಡೇ ಎಲ್ಲ ರೆಡಿಯಾಗಿ ನೋಡಿದೆ ಎಲ್ಲ ನೋಡ್ದೆ ಯಾರತ್ರ ಆದರೂ ಕೇಳೋಣ ಅಂತಂದ್ರೆ ಯಾರಿಗೂ ಅಲ್ಲಿ ಇಂಗ್ಲಿಷು ಬರಲ್ಲ ಹಿಂದಿನೂ ಬರಲ್ಲ ಯಾವ ಭಾಷೆಯಲ್ಲಿ ಕೇಳಲಿ ಸಂತೋಷ್ ಶಿವನ್ ಕ್ಯಾಮ್ರಾಮನ್ ಈಗ ದೊಡ್ಡ ಕ್ಯಾಮ್ರಾಮನ್ ಅವ್ರಿಗೆ ಬರ್ತಿತ್ತು ಇಂಗ್ಲೀಷು ಆದ್ರೆ ಅವ್ರಿಗೆ ಹೇಳ್ಕೊಡೋ ಅಷ್ಟು ಪುರ್ಸೊತ್ತಿಲ್ಲ ಲೈಟಿಂಗು ಅದು ಇದು ಇದರಲ್ಲೆಲ್ಲ ಆತ ಬಿಸಿ ಆಯಿತಾ ಸೊ ವಿನಯ ಯು ಜಸ್ಟ್ ಡೂ ನಾ ಅಂತ ಏನ್ ಡೂ ನಾ ನಮ್ಗೆ ಅದು ಅಭ್ಯಾಸ ಇಲ್ಲ ನಮ್ಮ ಆ ಭಾಷೆ ಕಲ್ತ್ಕೊಂಡು ಹೇಳಿ ಬಯಾಟ್ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಭಾವೋತ್ಕರ್ಷ ಎಲ್ಲ ಕೊಡಬೇಕಲ್ಲ ಅದು ಮತ್ತೆ ಒಳ್ಳೆ ಮಾತುಗಳು ಬೇರೆ ಅಲ್ಲ ಒಳ್ಳೆ ಮಾತು ಅಂತ ಫಸ್ಟ್ ಡೇ ನಂಗೆ ಅರ್ಥನೇ ಆಗಿರಲಿಲ್ಲ ಆಯ್ತಾ ಕೈ ಮುಗಿದು ಇವತ್ತು ಇವತ್ತೊಂದು ದಿವಸ ಬಿಟ್ಬಿಡಿ ನನ್ನ ನಾಳೆ ಏನೋ ಮಾಡಿ ಬಯಪಾಠ ಮಾಡಾದರೂ ಬರ್ತೀನಿ ಆಯ್ತಾ ಆವಾಗ ಹೇಳಿದ್ರು ಎಮ್ ಟಿ ವಾಸುದೇವನ್ ನಾಯರ್ ಸರ್ ಇವತ್ತು ಸಂಜೆ ಬರ್ತಾರೆ ಇಲ್ಲಿಗೆ ನೀವು ಅವ್ರ ಹತ್ರ ಕೇಳಿ ಅಂತ ನಮ್ಮ ಕಲಾವಿದರೊಬ್ಬರು ಸಜೆಸ್ಟ್ ಮಾಡಿದ್ರು ಎಮ್ ಟಿ ವಾಸುದೇವನ್ ನಾಯರ್ ಸರ್ ಬಂದರು ಅವ್ರು ಇಂಗ್ಲೀಷ್ ಅಂದರೆ ಅದು ಅದ್ಭುತ ಅದು ಅವರು ನನ್ನ ಎದುರಿಗೆ ಕೂತು ಇಡೀ ಸಿನಿಮಾದ ಕಥೆಯನ್ನು ಹೇಳಿದ್ರು ನನ್ನ ಪಾತ್ರದ ಆಳ ಅಗಲವನ್ನೆಲ್ಲ ಹೇಳಿದ್ರು ನನ್ನ ಮಾತುಗಳನ್ನು ಹೇಗೆ ನಾನು ಒಂದೊಂದು ಪದವನ್ನು ಪ್ರನೌನ್ಸ್ ಮಾಡಬೇಕು ಉಚ್ಚಾರಣೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟು ಅವ್ರು ಹೇಳ್ಕೊಡ್ತಿದ್ದ ಹಾಗೆ ನಾನು ಆ ಕೋಮಾಗಳು ಆ ಕೋಮಾಗಳು ಫುಲ್ ಸ್ಟಾಪ್ಗಳು ಆ ಎಕ್ಸ್ಕ್ಲಮೇಶನ್ ಮಾರ್ಕು ಎಲ್ಲ ನಾನು ಹಾಕ್ಕೊಳ್ತಾ ಹೋದೆ ನಾಲ್ಕೈದು ಸಾಲಿನ ನೋಡಿ ಇವಾಗ ನಾಲ್ಕೈದು ಸಾಲು ಅಂತ ಸುಲಭವಾಗಿ ಹೇಳ್ಬಿಡ್ಬೋದು ಇವಾಗ ನನ್ನನ್ನು ಬಿಟ್ರೆ ಒಂದು ಅರ್ಧ ಗಂಟೆ ಮಲಯಾಳಂನಲ್ಲಿ ಭಾಷಣ ಮಾಡ್ತೀನಿ ಅದಲ್ಲ ಅವತ್ತು ನನಗೆ ಒಂದೇ ಒಂದು ಪದ ಬರ್ತಿರ್ಲಿಲ್ಲ ನಂಗೆ ಏನು ಅರ್ಥ ಆಗ್ತಿರ್ಲಿಲ್ಲ ಹೇಗೆ ಮುಂದುವರಿಯೋದು ಗೊತ್ತಿಲ್ಲ ಆಗ ಎಮ್ ಟಿ ವಾಸುದೇವನ್ ನಾಯರ್ ಸರ್ ಇದೆಯಲ್ಲ ಇದನ್ನ ಜನ್ಮ ಪೂರ್ತಿ ಮರಿಯಲ್ಲ ನಾನು ಮತ್ತೆ ಎಂಥ ಭಾಗ್ಯ ರೀ ಜ್ಞಾನಪೀಠ ಅವಾರ್ಡ್ ಇರಿ ಅವರು ನಿಜವಾದ ಅರ್ಥದಲ್ಲಿ ಜ್ಞಾನಪೀಠ ಅವಾರ್ಡ್ ಅನುವಾದ ಆಗಿದೆ ಇಂಗ್ಲೀಷಿಗೆ ಅನುವಾದ ಆಗಿದೆ ಆಮೇಲೆ ಉರುವಡಕ್ಕನ್ ವೀರಗಾಥಾದಂಥ ದೊಡ್ಡ ನ್ಯಾಷನಲ್ ಅವಾರ್ಡ್ ಬಂದಂಥ ಸಿನಿಮಾಗಳಿಗೆ ಅವರೇ ಕಥೆಯನ್ನು ಬರೆದಂಥದ್ದು ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡಿರುವಂಥದ್ದು ಗ್ಲೋಬಲ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಲಯಾಳಂ ಮೂಲಕ ಚರಿತ್ರೆಯನ್ನು ಸೃಷ್ಟಿ ಮಾಡಿರುವಂಥ ಎಂ ಟಿ ವಾಸುದೇವನ್ ನಾಯರು ನನಗೆ ಒಂದು ಸಿನಿಮಾದ ಕಥೆಯನ್ನು ಪೂರ್ತಿಯಾಗಿ ಹೇಳಿದ್ದಾರೆ ನನ್ನ ಪಾತ್ರವನ್ನು ಹೇಳಿದ್ದಾರೆ ಆಮೇಲೆ ಪಾತ್ರ ಮಾಡಿದ ಮೇಲೆ ಅದನ್ನು ಮೆಚ್ಕೊಂಡಿದ್ದಾರೆ ಅಂತ ಹೇಳೋದು ನನಗೆ ಎಂಥ ಖುಷಿ ಅಂದರೆ ನನ್ನ ಇನ್ನೊಂದು ಆಸ್ತಿ ಇದು ಸಮಯ ಮಾರನೇ ದಿವಸ ನಾನು ಶೂಟಿಂಗಿಗೆ ಹೋಗಿ ನೋಡ್ತಿದ್ದು ನಂಗೆ ಅದೇನು ರಾತ್ರಿ ಪೂರ್ತಿ ಬಾಯ್ಹಾಟ್ ಮಾಡಿದ್ದೀನಿ ಅದನ್ನ ರಾತ್ರಿ ಪೂರ್ತಿ ಬಾಯ್ಹಾಟ್ ಮಾಡಿದ್ದೀನಿ ನಿದ್ದೆ ಮಾಡಿಲ್ಲ ಯಾಕಂದ್ರೆ ಒಂದು ಅಕ್ಷರನು ಗೊತ್ತಿಲ್ಲ ನನಗೆ ಆ ಭಾಷೆಯ ಒಂದು ಅಕ್ಷರ ಗೊತ್ತಿಲ್ಲ ಬಟ್ ಇಂಥ ಭಾವದಲ್ಲಿ ಹೇಳಬೇಕು ಅಂತ ಕನ್ನಡಿ ಮುಂದೆ ನಿಂತುಕೊಂಡು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಬೆಳಿಗ್ಗೆ ಹೋಗಿ ಕ್ಯಾಮ್ರಾದ ಮುಂದೆ ನಿಂತು ವಿನಯಾ ರೆಡಿ ಅಣೋ ರೆಡಿ ಅಣೋ ಅಂತ ಎಲ್ಲ ಕೇಳಿದ್ರು ಹಾಂ ಹಾಂ ಹ್ಞೂ ಅಂತ ಹೇಳೋಕ್ಕೂ ಗೊತ್ತಿಲ್ಲ ಅದೇನು ಅಂತ ಕಲ್ತಿರೋದಷ್ಟು ಬಿಟ್ಟರೆ ಏನೂ ಗೊತ್ತಿಲ್ಲ ನಾಲ್ಕೈದು ಆ ಲೈನ್ಗಳನ್ನು ಅದರದ್ದೇ ಆದಂಥ ವೇಗದಲ್ಲಿ ಅದರದ್ದೇ ಆದಂಥ ಪಾಸ್ಗಳಲ್ಲಿ ನಾನು ಒಂದೇ ಟೇಕ್ನಲ್ಲಿ ಓಕೆ ಟೇಕನ್ನು ಕೊಟ್ಟೆ ಎಲ್ಲರೂ ಚಪ್ಪಾಳೆ ಹೊಡೆದ್ರು ಅದು ಖುಷಿ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಒಳಗಿಂದೊಳಗೆ ಒಂದು ಚಾಲೆಂಜ್ ಬೆಳೆಯೋದಕ್ಕೆ ಶುರುವಾಯಿತು ಭಾಷೆ ಗೊತ್ತಿಲ್ಲದೆ ಏನು ಎಲ್ಲಿಗೆ ಅಂತ ಬರ್ತೀಯ ನೀನು ಕಮ್ಯುನಿಕೇಟ್ ಮಾಡೋದಕ್ಕೆ ಏನು ಅಂತ ಕಮ್ಯುನಿಕೇಟ್ ಮಾಡ್ತೀವಿ ಪ್ರತಿ ಸರ್ತಿ ಎಂ ಟಿ ನಾಯರ್ ಸರ್ ಇರ್ತಾರ ಅಲ್ಲಿ ಹೇಳೋದಕ್ಕೆ ಪ್ರಾಂಪ್ಟಿಂಗ್ ಮಾಡ್ತೀವಿ ಪ್ರಾಂಪ್ಟಿಂಗ್ ತಗೊಳ್ಳಿ ಪ್ರಾಂಪ್ಟಿಂಗ್ ತಗೊಳ್ಳಿ ಅಂತ ಹೇಳಿದ್ರೆ ಆ ಪ್ರಾಂಪ್ಟಿಂಗ್ ಅವ್ರು ಏನು ಕೊಡ್ತಿದ್ದಾರೆ ಅಂತ ಅದನ್ನ ತಗೊಳೋದಕ್ಕಾದ್ರೂ ಭಾಷೆ ಬರಬೇಕಲ್ಲ ಅವತ್ತೇ ಮಾರನೇ ದಿವಸ ಇದು ಕುಂದಾಪುರದ ಹತ್ರ ಸುರಲ್ ಅಂತ ಹೇಳಿ ಒಂದು ಜಾಗ ಇದೆ ಅದು ಕೇರಳದ ಹಾಗೆಯೇ ಕಾಣುವಂಥ ಒಂದು ಪ್ಯಾಲೇಸ್ ಎಲ್ಲ ಆಮೇಲೆ ಹಿಂದಿ ಸಿನಿಮಾಗಳೆಲ್ಲ ಅಲ್ಲಿ ಶೂಟಿಂಗ್ ಎಲ್ಲ ಆಗಿತ್ತು ಇದು ಕುಂದಾಪುರದ ಹತ್ರ ಶೂಟಿಂಗ್ ಆಗಿರುವಂತದ್ದು ಕೇರಳದ ಸ್ಟ್ರಕ್ಚರೇ ಇದೆ ಅಲ್ಲಿ ಪೆರಂದಚ್ಚನ್ನ ವಿಷಯ ನಾನು ಹೇಳ್ತಾ ಇರೋದು ಅಲ್ಲಿ ಮಾರನೇ ದಿವಸ ಕುಂದಾಪುರದ ಅಂಗಡಿಗಳಿಗೂ ಹೋಗಿ ಲರ್ನ್ ಮಲಯಾಳಂ ಥ್ರೂ ಕನ್ನಡ ಲರ್ನ್ ಮಲಯಾಳಂ ಥ್ರೂ ಇಂಗ್ಲಿಷ್ ಅನ್ನೋ ಎರಡು ಪುಸ್ತಕಗಳ ಇನ್ ಥರ್ಟಿ ಡೇಸ್ ಅಂತ ಹೇಳೋದನ್ನ ಎರಡು ಪುಸ್ತಕಗಳನ್ನ ತಗೊಂಡ್ಬಂದೆ ತಗೊಂಡ್ಬಂದು ಅಕ್ಷರಾಭ್ಯಾಸ ಮಾಡೋ ಥರ ಆಕೆ ಇದನ್ನ ಹೇಳ್ತಾರೆ ಆಕೆ ಇದನ್ನ ಬರೀತಾರೆ ಅಂತ ತುಂಬ ಫ್ರೀ ಟೈಮ್ ಇರೋದು ಯಾಕಂದರೆ ಬೇರೆ ಬೇರೆ ಬೇರೆಯವರ ಶಾರ್ಟ್ಗಳು ಆಗ್ಲೂ ಕೂಡ ಡಿಜಿಟಲ್ ಮೀಡಿಯಾ ಅಲ್ಲ ನೆಗೆಟಿವ್ ಮತ್ತೆ ಅಲ್ಲಿ ಸ್ವಲ್ಪ ಮೂಡಿ ಲೈಟಿಂಗ್ಗಳೆಲ್ಲ ಇರ್ತಾ ಇತ್ತು ಆ ಲೈಟಿಂಗ್ಗೆ ತುಂಬ ಸಮಯ ತಗೊಳ್ಳೋದು ಎಲ್ಲ ಇಡೀ ದಿವಸದಲ್ಲಿ ನಂದೊಂದು ನಾಲ್ಕೈದು ಶಾರ್ಟ್ ಬರ್ತಾ ಇತ್ತು ಆಯ್ತಾ ಮಾತುಗಳು ತುಂಬ ಜಾಸ್ತಿ ಇರಲಿಲ್ಲ ಕೂತಲ್ಲಿ ನಿಂತಲ್ಲಿ ಕೂತಲ್ಲಿ ನಿಂತಲ್ಲಿ ಬರ್ದು 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 ಓದಿ 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 ಇಂಥದಕ್ಕೆ ಹೀಗೆ ಹೇಳ್ತಾರೆ ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ಮಾಡಿಕೊಂಡು ನಾನು ಈ ಭಾಷೆನ ಕಲಿತಾ ಹೋದೆ ಎಮ್ ಟಿ ಎಸ್ ಸರ್ ಇದ್ದಷ್ಟು ದಿವಸ ಇಂಗ್ಲೀಷ್ನಲ್ಲಿ ಅವ್ರ ಹತ್ರ ಕೇಳ್ತಾ ಹೋದೆ ತಿಲಗನ್ ಅನ್ನುವಂಥ ಅತ್ಯಂತ ಶ್ರೇಷ್ಠ ಕಲಾವಿದ ಇನ್ನೊಬ್ಬರು ಬಂದು ಜಾಯಿನ್ ಆದರು ಅವರಿಗೆ ಹಿಂದಿ ಬರ್ತಾ ಇತ್ತು ಅವ್ರ ಹತ್ರ ಕೇಳಿ ಕೇಳಿ ಕಲ್ತ್ಕೊಂಡೆ ನೆಡುಮುಡಿ ವೇಣು ಅಂತ ನೀವು ಕೇಳಿರ್ತೀರ ಎಂಥ ದಿಗ್ಗಜ ಅಂತ ಹೇಳಿ ಅವರು ಆ ಸಿನಿಮಾಕ್ಕೆ ಆಮೇಲೆ ಬಂದು ಜಾಯ್ನ್ ಆದರು ಅವ್ರ ಹತ್ರ ಕೂಡ ಕೇಳಿ ನಾನು ಮಲಯಾಳಮ್ಮನ್ನು ಕಲಿತೆ ಇವರೆಲ್ಲ ನನ್ನ ಮೊದಲ ಗುರುಗಳು ಮಲಯಾಳಂಗೆ ಪುಸ್ತಕ ಇವರೆಲ್ಲರೂ ಕೂಡ ಆಮೇಲೆ 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 ಈಗ ಒಂದು ಸಿನ್ಮಾ ಪ್ರಾಜೆಕ್ಟ್ ಮುಗಿತಿದ್ದ ಹಾಗೇನೆ ಬಿಟ್ಬಿಡ್ಲಿಲ್ಲ ನಾನು ಅದನ್ನ ನಾನು ಆ ಭಾಷೆ ಅಭ್ಯಾಸನ ನಾನು ಮುಂದುವರಿಸಿದೆ ಅಲ್ಲ ನಮ್ಗೆ ಆಗ ಗೂಗಲ್ ಇತ್ತ ಪಕ್ಕದಲ್ಲಿ ಕೇಳೋಣ ಅಂದ್ರೆ ಉಡುಪಿಲ ಬೆಂಗಳೂರಿನಲ್ಲ ಯಾರು ಮಲಯಾಳಿಗಳನ್ನ ಅಷ್ಟೊಂದು ಜನ ಇದ್ರ ಅಥವಾ ಯಾರನ್ನೂ ಹೋಗಿ ಇವ್ರು ಮಲಯಾಳಿ ಇರ್ಬೋದು ಅಂತ ಹೆಂಗೆ ಕೇಳೋದು ಈಗಾದರೆ ಅವ್ರ ಹೆಸರು ಮುಂದೆ ಇರುವಂತದ್ದು ಅದು ಇದು ಎಲ್ಲ ನಿಮಗೆ ಮೊಬೈಲಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಕಂಪ್ಯೂಟರ್ ಗೊತ್ತಾಗುತ್ತೆ ಆವಾಗ ಇಮೇಲ್ ಕೂಡ ಇಲ್ಲದೆ ಇರುವಂತಹ ಕಾಲ ಅದು ಆಯಿತಾ ಪತ್ರಗಳನ್ನು ಬರ್ಕೊಂಡೆ ಓಡಾಡ್ತಾ ಇದ್ದಿದ್ದು ಅಂಥ ಸಮಯದಲ್ಲಿ ಭಾಷೆ ಕಲಿಯುವಂತ ಒಂದು ಚಾಲೆಂಜ್ ನಾನು ನಾನ್ ತಗೊಂಡೆ ಅನ್ನೋದು ನನ್ನ ಬಗ್ಗೆ ನಾನು ಪಟ್ಕೊಳ್ಳುವಂಥ ಖುಷಿ ಇದೆಲ್ಲ ಉಳಿದವರೆಲ್ಲ ಖುಷಿ ಕೊಟ್ಟಿದ್ದು ಒಂದು ಲೆಕ್ಕ ಭಾಷೆ ಕಲಿಬೇಕು ಅನ್ನುವಂಥದ್ದನ್ನು ಅದೇ ಚಾಲೆಂಜನ್ನು ನಾನು ಉಳಿದ ಭಾಷೆಗಳಿಗೂ ಕೂಡ ನಾನು ಅಪ್ಲೈ ಮಾಡಿಕೊಂಡೆ ತೆಲುಗುಗಾಗಲಿ ತಮಿಳುಗಾಗಲಿ ನಾನು ಇದನ್ನೇ ಅಪ್ಲೈ ಮಾಡಿಕೊಂಡೆ ಮತ್ತೆ ಹೋದ ಹೋದಲ್ಲಿ ಹೋದ ಹೋದಲ್ಲಿ ಈಗ ಕನ್ನಡದವರಾಗಿ ನೀವು ಬೇರೆ ಭಾಷೆಗಳನ್ನು ಕಲ್ತ್ಕೊಂಡು ಬಂದ್ಬಿಡ್ತೀರಾ ಅನ್ನುವಂಥ ಮಾತುಗಳೆಲ್ಲ ಇದೆ ಎಷ್ಟೋ ಓ ತುಂಬ ಕಡೆ ಇದೆ ತುಂಬ ಕಡೆ ಇದೆ ಮಲಯಾಳಂ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಅನ್ನೋ ಕಡೆಯಲ್ಲಿ ಒಂದು ಕಡೆ ಔಟ್ ಆಗಿತ್ತು ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲ ಇಲ್ಲಿ ಕನ್ನಡದಲ್ಲಿ ಹೋದಾಗ ಮಲಯಾಳಂ ಚಿತ್ರಗಳಲ್ಲೂ ಅಭಿನಯಿಸಿದ್ದಾರೆ ಅಂದರೆ ಹೂ ಅಂತ ಕೂಕೊಂಡ್ರು ತುಂಬ ಜನ ಕೂಕೊಂಡ್ರು ನನ್ನ ಭಾಷಣ ಬಂದಾಗ ನಾನು ಹೇಳಿದೆ ನೋಡಿ ನಾನು ಮಲಯಾಳಂ ಭಾಷೆ ಕಲ್ತಿರೋದು ಮಾತ್ರ ಅಲ್ಲ ಅದರಲ್ಲಿ ಓದ್ತೀನಿ ಸ್ವಲ್ಪ ಮಟ್ಟಿಗೆ ಬರಿತೀನಿ ಕೂಡ ಇಷ್ಟು ನಾನು ಖುಷಿಯಿಂದ ಕಲ್ತ್ಕೊಂಡು ಬಂದಿದ್ದೀನಿ ಹಾಗೇ ನನ್ನ ಹತ್ರ ಯಾರ್ಯಾರು ಮಲಯಾಳಮನ್ನು ಮಾತಾಡ್ತಾರೋ ಅವ್ರಿಗೆಲ್ಲರಿಗೂ ನನ್ನ ಜೊತೆಯಲ್ಲಿ ಅಚ್ಚುಕಟ್ಟಾಗಿ ಕನ್ನಡ ಮಾತಾಡುವಷ್ಟು ಮುಂದಿನ ಸರ್ತಿ ಸಿಕ್ಕಾಗ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಮನೇಲೆಲ್ಲ ಹೇಗಿದ್ದಾರೆ ನಿಮ್ಮ ಆರೋಗ್ಯ ಹೇಗಿದೆ ನೀವು ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ ನಿಮ್ಮ ಇದು ಹೇಗಿದೆ ಈ ದಿನನಿತ್ಯ ದಿನ ಬಳಕೆಯ ಮಾತುಗಳು ಏನಿದೆ ಅದನ್ನು ಅವರಿಗೆ ನಾನು ಹೇಳ್ಕೊಟ್ಟು ಬರ್ತೀನಿ ಈ ಮೂಲಕ ನಾನು ರಾಜ್ಯೋತ್ಸವ ಆಚರಿಸ್ತೀನಿ ಪ್ರತಿ ಭಾಷೆಯಲ್ಲೂ ನಾನು ಹೋದ ಹೋದಲ್ಲೆಲ್ಲ ನಾನು ಇದನ್ನು ಹೇಳ್ಕೊಟ್ಟು ಬಂದಿದ್ದೀನಿ ಅನ್ನೋದನ್ನು ಹೇಳಿದೆ ಆವಾಗ ಹೂಟ್ ಔಟ್ ಮಾಡಿದವರು ಅಷ್ಟು ಜನ ಅಲ್ಲಿದ್ದವರು ಒಂದು ಐದಾರು ಸಾವಿರ ಜನ ಇದ್ರು ಆ ಕಾರ್ಯಕ್ರಮದಲ್ಲಿ ಕ್ಷಮಿಸ್ಬಿಡೇ ಕ್ಷಮಿಸ್ಬಿಡಿಯೇ ಕ್ಷಮಿಸ್ಬಿಡಿ ಅಂತ ಅಲ್ಲಿಂದ ಧ್ವನಿ ಬಂತು ನಾನು ಹೇಳಿದೆ ಕ್ಷಮಿಸ್ಬಿಡಿ ಅಂತ ಹೇಳೋ ದೊಡ್ಡ ಮಾತಲ್ಲ ಯಾವುದಕ್ಕೆ ಆಗಲಿ ಒಂದು ಪ್ರತಿಕ್ರಿಯೆ ಕೊಡೋದಕ್ಕಿಂತ ಮುಂಚೆ ಅದರ ಆಗು ಹೋಗುಗಳನ್ನು ತಿಳ್ಕೊಂಡು ಯಾಕೆ ಹೀಗೆ ಅನ್ನೋದನ್ನ ತಿಳ್ಕೊಂಡು ಮತ್ತಿನ್ನೊಂದು ಹೆಮ್ಮೆ ಅಲ್ವಾ ನಮಗೆ ನಮ್ಮ ಭಾಷೆಯ ಒಬ್ರಿಗೆ ಇನ್ನೊಬ್ಬ ಇನ್ನೊಂದು ಭಾಷೆಯಲ್ಲಿ ಹೋಗಿ ದೊಡ್ಡ ಹೆಸರು ಮಾಡೋದಕ್ಕೆ ಅಲ್ಲಿ ಯಶಸ್ಸನ್ನು ಸಾಧಿಸೋದಕ್ಕೆ ಅಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅನ್ನುವಂಥದ್ದೇ ಹೆಮ್ಮೆ ವಿಷಯ ಆಗಿರಬೇಕು ಈಗ ಇಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಅಂತ ಹೇಳ್ತೀರಿ ಇಲ್ಲಿ ತಮಿಳ್ನವರಿದ್ದಾರೆ ಇದ್ದಾರೆ ಮಲಯಾಳಿಗಳಿದ್ದಾರೆ ಇಲ್ಲ ತೆಲುಗುನವರಿದ್ದಾರೆ ಹಿಂದಿಯವರಿದ್ದಾರೆ ಉರ್ದು ಮಾತಾಡೋರುದ್ಯ ಅಂತೆಂಥ ಭಾಷೆ ಮಾತಾಡೋರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ನೀವು ನಮ್ಮ ಸಹವರ್ತಿಗಳಲ್ಲ ನೀವು ನಮ್ಮ ಜೊತೆ ಕೆಲಸ ಮಾಡೋ ಹಾಗಿಲ್ಲ ಅಂತ ನೀವು ರಿಜೆಕ್ಟ್ ಮಾಡೋಕ್ಕಾಗತ್ತಾ ಇಂಥ ಮಾತುಗಳನ್ನು ನಾನು ಆಗಾಗ ಆಗಾಗ ಹೇಳಿದ್ದೀನಿ ಪಬ್ಲಿಕ್ ಇದರಲ್ಲೂ ಕೂಡ ನಾನು ಹೇಳಿದ್ದೀನಿ ನನಗೆ ಈ ಭಾಷೆಗಳನ್ನೆಲ್ಲ ಕಲಿಯೋದಕ್ಕೆ ಸುಹಾಸಿನಿ ಮೇಡಮ್ಮು ಲಕ್ಷ್ಮಿಯವರು ಇವರೆಲ್ಲ ಎಂಥ ಸ್ಫೂರ್ತಿ ಅಂದರೆ ಅವ್ರ ಜೊತೆನಲ್ಲೂ ನಾನು ಕೆಲಸ ಮಾಡಿದ್ದೀನಿ ತೆಲುಗು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ಲಕ್ಷ್ಮಿಯವ್ರ ಜೊತೆ ಕನ್ನಡ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ಆ ಭಾಷೆ ಅನ್ನೋದನ್ನು ಏನು ರೀ ಅದು ಅರಳು ಹುರಿದಂಗೆ ಹರಳು ಹುರಿದಂಗೆ ನೀವು ಎರಡೂ ಹೇಳಿ ಹರಳು ಹುರಿದ್ರೂ ಪಟ್ಪಟ ಅನ್ನತ್ತೆ ಅರಳು ಹುರಿದ್ರೂ ಪಟ್ಪಟ ಅನ್ನತ್ತೆ ಅವ್ರು ಅಲ್ಲ ಅಂತ ಹೇಳೋಕ್ಕೆ ಸಾಧ್ಯತೆಯೇ ಇಲ್ಲ ಅಷ್ಟರ ಮಟ್ಟಿಗೆ ಅಚ್ಚುಕಟ್ಟಾಗಿ ಮಾತಾಡ್ತಾರೆ ಅಲ್ಲಿ ಹೋದ್ರೆ ತೆಲುಗು ಪಕ್ಕ ತೆಲುಗೇ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ನಾನು ಇವ್ರನ್ನೆಲ್ಲ ಆಮೇಲೆ ಭೇಟಿ ಮಾಡಿದ್ದು ಬಟ್ ಅದೇ ಚೈತನ್ಯ ನನ್ನಲ್ಲಿದೆ ಅಂತ ಹೇಳೋದಕ್ಕೆ ಅವರನ್ನ ಸ್ಫೂರ್ತಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಆಮೇಲೆ ಭಾಷೆ ಕಲಿಯೋದ್ರ ಆನಂದನೇ ಬೇರೆ ಅವ್ರು ಏನು ಮಾತಾಡ್ತಿದ್ದಾರೆ ಏನು ಚಿಂತನೆ ಮಾಡ್ತಿದ್ದಾರೆ ನೆಕ್ಸ್ಟ್ ಶಾರ್ಟ್ಗೋಸ್ಕರ ಏನು ಡಿಸ್ಕಷನ್ ಮಾಡ್ತಿದ್ದಾರೆ ಇದೆಲ್ಲ ಅವ್ರು ಮಾತಾಡ್ಕೊಳ್ಳುವಾಗಲೇ ನಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ನೀನು ವಿನ ನಂಡಿ ಅಂತ ನಾನು ಹೇಳಿದ್ರೆ ತಿಳ್ಸ್ಕೊಂಡರ ಅಂತಾರೆ ಅರ್ಥ ಮಾಡ್ಕೊಂಡ್ಬಿಟ್ರಾ ಅಂತ ಕೇಳ್ತಾರೆ ಅಥವಾ ನಮಗೊಂದಿಷ್ಟು ಡೈಲಾಗ್ಸನ್ನು ಕೊಟ್ಟಾಗ ಅಚ್ಕಟ್ ಅದನ್ನು ಹೇಳಿದಾಗ ಮೀರೇ ಡಬ್ಬಿಂಗ್ ಚೆನ್ನಿ ಬಾಂಟುಂದಿ ಅಂತಾರೆ ನಾನು ನಾನೇ ಡಬ್ಬಿಂಗ್ ಮಾಡ್ತೀನಿ ತಮಿಳ್ ಸಿನಿಮಾ ಕೂಡ ನಾನೇ ಡಬ್ಬಿಂಗ್ ಮಾಡ್ತೀನಿ ಕನ್ನಡ ಸಿನಿಮಾ ಕೂಡ ನಾನೇ ಏನು ಅಲ್ಲಿ ಹೋದ್ಮೇಲೆ ಮೊದಲೇ ಇಂಜಿನಿಯರಿಗೆ ಹೇಳ್ತೀನಿ ಏನೋ ಕಲಾವಿದರು ಯಶಸ್ವಿ ಕಲಾವಿದರು ಇವರಿಗೆ ಸ್ಲ್ಯಾಂಗ್ ಬಗ್ಗೆ ಹೇಗೆ ಹೇಳೋದು ಅಂತ ನೀವು ಇದು ಮಾಡಬೇಡಿ ಎಲ್ಲೇ ಏನೇ ಒಂಚೂರು ಆಚೆ ಈಚೆ ಆದ್ರೂ ಸ್ಟಾಪ್ ಮಾಡಿ ನನಗೆ ಹೇಳಿ ಇದು ಇಲ್ಲ ಕಾವಾಲಿ ಅಂತ ನನಗೆ ಹೇಳಿ ಹಿಂಗನಿವೇಣಂ ನಿಂ ಪರೆಯಣಂ ಎನ್ನೋಡು ನಿಂಗಳು ಪರೆಯಣಂ ನಾನು ಚಂ ಅಂದರೆ ಇದನ್ನು ನೀವು ಹೇಳ್ಕೊತರೆ ನಾನು ಮಾಡ್ತೀನಿ ಅಂತ ಇಷ್ಟರ ಮಟ್ಟಿಗೆ ನನ್ನ ಒಂದು ಹ್ಯೂಮಿಲಿಟಿಯನ್ನು ನಾನು ಕಾಪಾಡ್ಕೊಂಡು ಬಂದಿದ್ದೀನಿ ಇವತ್ತಿನವರೆಗೂ ನನಗೆ ಖುಷಿ ಇದೆ ಅದರ ಬಗ್ಗೆ ಎಲ್ ಎಲ್ಲಿ ಏನು ಹೇಳೋದು ವಿಧೇಯತೆ ಇರುತ್ತೋ ಎಲ್ಲಿ ಕಲಿಬೇಕು ಅನ್ನುವಂಥ ಆಸಕ್ತಿ ಇರುತ್ತೋ ಆ ಆಸಕ್ತಿಗೆ ಪ್ರೋತ್ಸಾಹ ಯಶಸ್ಸು ಎರಡೂ ಒಂದಷ್ಟು ಕಾಲದ ಒಳಗೆ ಖಂಡಿತ ಸಿಕ್ಕತ್ತೆ ಅಂತ ನಾನು ಹೇಳ್ತೀನಿ ಇದು ಪ್ರತಿಯೊಬ್ಬ ಕಲಾವಿದರು ಅಥವಾ ಪ್ರತಿಯೊಬ್ಬರೂ ಕೂಡ ಗಮನಿಸಬೇಕಾಗಿರುವಂಥ ಕಲಿಬೇಕಾಗಿರುವಂಥ ಒಂದು ವಿಷಯ ಅಳವಡಿಸ್ಕೊಳ್ಬೇಕಾಗಿರುವಂಥ ಒಂದು ವಿಷಯ ಇದು ಅದು ಯಾವ ಎತ್ತರಕ್ಕೆ ಬೇಕಾದರೂ ಹೋಗಿರಲಿ ಕಲಿಯೋವಿಕೆ ನಿಲ್ಬಾರ್ದು ವಿಧೇಯತೆ ನಿಲ್ಬಾರ್ದು ಎಲ್ಲೂ ನನ್ನಿಂದ ಅಂತ ಹೇಳುವಂತದ್ದು ಬರೀ ಸುಳ್ಳುರಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ